ವೆಲ್ಕಮ್ ಟು ಆರ್ ಡಿ ಸಿ ಭರವಸೆ. ಇವತ್ತಿನ ಈ ವಿಡಿಯೋದಲ್ಲಿ ಎನ್ವೈರನ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಅನ್ನ ನೋಡೋಣ. KS 2024 ಎಕ್ಸಾಮ್ಸ್ಗೆ ಫ್ರೀ ಟೆಸ್ಟ್ ಸಿರೀಸ್ ಅನ್ನ ಈ ಚಾನಲಲ್ಲಿ ನೀಡ್ತಾ ಇದ್ದೀವಿ. ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಫಾರ್ ಮೋರ್ ಸಚ್ ವಿಡಿಯೋಸ್. ನೋಡೋಣ ಕ್ವೆಶನ್ಸ್ ಏನೇನಿದೆ ಅಂತ. ಫಸ್ಟ್ ಕ್ವೆಶನ್, ವಿಚ್ ಅಮಾಂಗ್ ದ ಬಿಲೋ ಇಸ್ ನಾಟ್ ಅ ಸ್ಯಾಪ್ರೋಟ್ರೋಫ್. ಸ್ಯಾಪ್ರೋಟ್ರೋಫ್ ಅಂತ ಹೇಳಿದ್ರೆ ಅದು ಡಿಕಂಪೋಸರ್. ಸೊ ಡಿಕಂಪೋಸರ್ಸ್ ಅಲ್ಲಿ ಎರಡು ಕೆಟಗರಿ ಬರುತ್ತೆ ಸ್ಯಾಪ್ರೋಟ್ರೋಫ್ ಅಲ್ಲಿ, ಒಂದು ಬ್ಯಾಕ್ಟೀರಿಯಾ, ಇನ್ನೊಂದು ಫಂಗೈ. ಸೊ ಆನ್ಸರ್ ಆಪ್ಷನ್ ಅಲ್ಲಿ ಮಶ್ರೂಮ್, ಬ್ಯಾಕ್ಟೀರಿಯಾ, ಫಂಗೈ ಅಥವಾ ಮಶ್ರೂಮ್ ಇಸ್ ಆಲ್ಸೋ ಫಂಗಸ್ ಓನ್ಲಿ. ಸೊ ಇದು ಕೂಡ ಫಂಗೈಯೇ. ಸೊ ಮೂರು ಕೂಡ ದೇ ಫಾಲ್ ಅಂಡರ್ ಯುವರ್ ಸ್ಯಾಪ್ರೋಟ್ರೋಫ್ ಕ್ಯಾಟಗರಿ. ಫೋರ್ತ್ ಆಪ್ಷನ್ ಇಸ್ ಅರ್ತ್ವಮ್. ಅರ್ತ್ವಮ್ ಇಸ್ ಅ ಡೆಟ್ರಿವೋರ್. ಇದು ಡೆಡ್ ಅನಿಮಲ್ ಆರ್ ಪ್ಲಾಂಟ್ ಏನಿದೆ ಅದನ್ನ ತಿಂದು ಆಮೇಲೆ ಜೀರ್ಣಿಸಿ ಅದನ್ನ ಆಮೇಲೆ ಡಿಕಂಪೋಸಿಷನ್ ಆಗತ್ತೆ. ಸೊ ಹೈನಾ, ಅರ್ತ್ವಮ್, ವಲ್ಚರ್, ಆಲ್ ದಿಸ್ ವಿಲ್ ಫಾಲ್ ಅಂಡರ್ ದಿ ಕ್ಯಾಟಗರಿ ಆಫ್ ಡೆಟ್ರಿವೋರ್ಸ್, ವೇರ್ ದೇ ಈಟ್ ಇಟ್, ಡೈಜೆಸ್ಟ್ ಇಟ್ ಅಂಡ್ ದೆನ್ ಇಟ್ ಇಸ್ ಡಿಕಂಪೋಸ್ಡ್. ಓಕೆ, ಸೊ ಆನ್ಸರ್ ಆಪ್ಷನ್ ಇಸ್ ಡಿ, ಇಟ್ ಇಸ್ ಅ ಡೆಟ್ರಿವೋರ್. ಮಿಕ್ಕಿದೆಲ್ಲ ಇಟ್ ಇಸ್ ಬ್ಯಾಕ್ಟೀರಿಯಾ ಆರ್ ಫಂಗೈ. ಸೊ ಇಟ್ ಇಸ್ ಅ ಸ್ಯಾಪ್ರೋಟ್ರೋಫ್. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ವಿಚ್ ಅಮಾಂಗ್ ದ ಬಿಲೋ ಇಸ್ ನಾಟ್ ಅ ಈಕೋಟೋನ್. ಈಕೋಟೋನ್ ಅಂತ ಹೇಳಿದ್ರೆ ಇಟ್ ಇಸ್ ಜಂಕ್ಷನ್ ಬಿಟ್ವೀನ್ ಟೂ ಈಕೋಸಿಸ್ಟಮ್ಸ್. ಸೊ ಎರಡು ಈಕೋಸಿಸ್ಟಮ್ಗಳು ಇದ್ದಾಗ ಅದ್ರ ನಡುವೆ ಬರೋಂಥ ಈ ಜಂಕ್ಷನ್ ಬಾರ್ಡರ್ ಏರಿಯಾ ಇಸ್ ಅ ಈಕೋಟೋನ್ ಏರಿಯಾ. ಸೊ ಎಕ್ಸಾಂಪಲ್ ಇಸ್ ಯುವರ್ ಸವನ್ನಾ ಗ್ರಾಸ್ ಲ್ಯಾಂಡ್. ಸವನ್ನಾ ಗ್ರಾಸ್ ಲ್ಯಾಂಡ್ ಇಸ್ ಒನ್ ಆಫ್ ಯುವರ್ ಕ್ಲಾಸಿಕ್ ಎಕ್ಸಾಂಪಲ್ಸ್ ಆಫ್ ಅ ಈಕೋಟೋನ್ ಏರಿಯಾ. ಸೊ ಇಲ್ಲಿ ಈ ಕಡೆ ಡೆಸರ್ಟ್ ಈಕೋಸಿಸ್ಟಮ್ ಇದೆ, ಈ ಕಡೆ ಟ್ರಾಪಿಕಲ್ ಫಾರೆಸ್ಟ್ ಈಕೋಸಿಸ್ಟಮ್ ಇದೆ. ಸೊ ಡೆಸರ್ಟ್ ಈಕೋಸಿಸ್ಟಮ್ ಇಂದ ನಿಮ್ಗೆ ಅನಿಮಲ್ಸ್ ಈ ಕಡೆಗೂ ಬರ್ತವೆ, ಈಕೋಟೋನ್ ಏರಿಯಾಗೆ ಫಾರೆಸ್ಟ್ ಇಂದಾನು ಬರ್ತವೆ. ಮತ್ತೆ ಸವನ್ನಾ ಗ್ರಾಸ್ ಲ್ಯಾಂಡ್ದು ತನ್ನದೇ ಆದ ಒಂದಷ್ಟು ಪ್ರಾಣಿಗಳಿದೆ, ಲೈಕ್ ಫಾರ್ ಎಕ್ಸಾಂಪಲ್ ಲಯನ್, ಚೀತಾ, ಹಿಪೋಪೊಟಮಸ್ ಎಲ್ಲ. ಡೆಸರ್ಟ್ ಇಂದ ಆಸ್ಟ್ರಿಚ್ ಎಲ್ಲ ಸವನ್ನಾ ಗ್ರಾಸ್ ಲ್ಯಾಂಡಿಗೆ ಬರುತ್ತೆ. ಫಾರೆಸ್ಟ್ ಇಂದ ಹರ್ಬಿವೋರ್ಸ್, ಬೈಸನ್ ಇರ್ಬೋದು, ಡೀರ್ ಇರ್ಬೋದು, ಎಲಿಫೆಂಟ್ ಇರ್ಬೋದು, ಇವು ಎಲ್ಲವೂ ಗ್ರಾಸ್ ಲ್ಯಾಂಡ್ ಏರಿಯಾಗೆ ಬರ್ತವೆ. ಸೊ ಸವನ್ನಾ ಗ್ರಾಸ್ ಲ್ಯಾಂಡ್ ಹ್ಯಾಸ್ ವೆರಿ ಹೈ ಡೈವರ್ಸಿಟಿ, ತುಂಬಾ ಜಾಸ್ತಿ ಡೈವರ್ಸಿಟಿ ಬರುತ್ತೆ ಅವಾಗ. ಸೊ ಎನಿ ಕೋಟೋನ್ ಏರಿಯಾದಲ್ಲಿ ಡೈವರ್ಸಿಟಿ ತುಂಬಾ ಜಾಸ್ತಿ. ಸೊ ಫಸ್ಟ್ ಒನ್ ಗ್ರಾಸ್ ಲ್ಯಾಂಡ್. ಸೊ ಸವನ್ನಾ ಗ್ರಾಸ್ ಲ್ಯಾಂಡ್ ಇಲ್ಲೇ ಹೇಳಿದೀನಿ. ಸೊ ನೆಕ್ಸ್ಟ್ ಇಸ್ ಮ್ಯಾಂಗ್ರೂವ್ ಏರಿಯಾ. ಮ್ಯಾಂಗ್ರೂವ್ ಅಂತ ಹೇಳಿದ್ರೆ ಇಲ್ಲಿ ಓಷನ್ ಇಕೋಸಿಸ್ಟಮ್, ಅಕ್ವಾಟಿಕ್ ಬರುತ್ತೆ. ಸೊ ಇಲ್ಲಿ ಅಕ್ವಾಟಿಕ್ ಇರುತ್ತೆ, ಈ ಕಡೆ ನಿಮ್ಗೆ ಟೆರೆಸ್ಟ್ರಿಯಲ್ ಬರುತ್ತೆ, ಮಧ್ಯದಲ್ಲಿ ಇಲ್ಲಿ ಮ್ಯಾಂಗ್ರೂವ್ ಬರುತ್ತೆ. ಸೊ ಮ್ಯಾಂಗ್ರೂವಿಗೆ ಈ ಅನಿಮಲ್ಸು ಬರ್ತವೆ, ಈ ಅನಿಮಲ್ಸು ಬರ್ತವೆ, ಎರಡೂ ಬರ್ತವೆ. ಸೊ ಮ್ಯಾಂಗ್ರೂವ್ ಇಸ್ ಆಲ್ಸೋ ಅ ಈಕೋಟೋನ್ ಏರಿಯಾ. ಲೇಕ್ ಬಂದು ಕಂಪ್ಲೀಟ್ಲಿ ಅಕ್ವಾಟಿಕ್, ದಿಸ್ ಇಸ್ ನಾಟ್ ಅ ಈಕೋಟೋನ್ ಏರಿಯಾ. ಥರ್ಡ್ ಒನ್ ಇಸ್ ಅ ರಿವರ್ ಬ್ಯಾಂಕ್. ಸೊ ರಿವರ್ ಬ್ಯಾಂಕ್ ಅಂತ ಹೇಳಿದ್ರೆ ಹಿಂಗ್ ನದಿ ಹರಿತಾ ಇದ್ರೆ ಅಕ್ವಾಟಿಕ್ ಈಕೋಸಿಸ್ಟಮ್ ಬರುತ್ತೆ, ಇಲ್ಲಿ ಟೆರೆಸ್ಟ್ರಿಯಲ್ ಈಕೋಸಿಸ್ಟಮ್ ಬರುತ್ತೆ, ಇಲ್ಲಿ ಮಾರ್ಷಿ ಲ್ಯಾಂಡ್ ಬರುತ್ತೆ ಮಧ್ಯದಲ್ಲಿ. ಸೊ ಮಾರ್ಷಿ ಲ್ಯಾಂಡ್ ಮಧ್ಯದಲ್ಲಿ ಬಂದಾಗ ಅದು ರಿವರ್ ಬ್ಯಾಂಕ್ ಅಂತ ಕರಿತೀವಿ. ಕೊಚ್ಚೆ ಕೊಚ್ಚೆ ಇರುತ್ತೆ. ಸೊ ಅಲ್ಲಿ ಯು ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್ ಅಂಡ್ ಇಟ್ ಇಸ್ ಅ ಡಿಫ್ರೆಂಟ್ ಈಕೋಟೋನ್ ಏರಿಯಾ. ಸೊ ಇದು ಕೂಡ ಒಂದು ಈಕೋಟೋನ್ ಏರಿಯಾ. ಸೊ ಆನ್ಸರ್ ಆಪ್ಷನ್ ಇಸ್ ಸಿ, ಲೇಕ್, ವಿಚ್ ಇಸ್ ನಾಟ್ ಅ ಈಕೋಟೋನ್. ನೆಕ್ಸ್ಟ್ ಥರ್ಡ್ ಕ್ವೆಶನ್, ವೆನ್ ದ ಲೇಕ್ ಇಸ್ ನ್ಯೂಲಿ ಫಾರ್ಮ್ಡ್ ಅಂಡ್ ಇಸ್ ನಾಟ್ ರಿಚ್ ಇನ್ ನ್ಯೂಟ್ರಿಯಂಟ್ಸ್, ಇಟ್ ಇಸ್ ಕಾಲ್ಡ್ ಆಸ್. ಸೊ ಹೊಸದಾಗಿ ಫಾರ್ಮ್ ಆಗಿ ಲೇಕ್ ಆಗಿರೋದು ಅಂತ ಹೇಳಿದ್ರೆ ಅದ್ರಲ್ಲಿ ಏನಾಗುತ್ತೆ ನಿಮ್ಗೆ, ಬ್ಲೂಯಿಶ್ ಕಲರ್ ಬರುತ್ತೆ. ಸೊ ಕೆರೆಗಳು ಬ್ಲೂಯಿಶ್ ಕಲರ್ ಅಲ್ಲಿ ಇರ್ತವೆ, ನಿಮ್ಗೆ ನೋಡ್ತಾ ಇದ್ರೆ ಕೆಳಗಡೆ ತಳದವರೆಗೂ ಕ್ಲಿಯರ್ ವಾಟರ್ ಕಾಣಿಸ್ತಾ ಇರುತ್ತೆ. ಆಲ್ಗೆ ಗ್ರೋತ್ ಅದರಲ್ಲಿ ಚೆನ್ನಾಗಿಲ್ಲ. ಸೊ ಆಲ್ಗೆ ಗ್ರೋತ್ ಇಲ್ಲ ಅಂದ್ರೆ ಫಿಶ್ ಪಾಪ್ಯುಲೇಷನ್ ಆಟೋಮ್ಯಾಟಿಕಲಿ ಕಮ್ಮಿ ಆಗುತ್ತೆ. ಫಿಶ್ ಕಮ್ಮಿ ಆದ್ರೆ ಕ್ರೊಕೊಡೈಲ್ ಇಲ್ಲ, ಸ್ನೇಕ್ ಇಲ್ಲ, ಬರ್ಡ್ಸ್ ಜಾಸ್ತಿ ಇಲ್ಲ. ಓಕೆ, ಸೊ ಹಂಗಾಗಿ ಅಲ್ಲಿ ನ್ಯೂಟ್ರಿಯಂಟ್ ಸರ್ಕ್ಯುಲೇಷನ್ ಅಷ್ಟು ಜಾಸ್ತಿ ಆಗ್ತಾ ಇಲ್ಲ, ಯಾಕಂದ್ರೆ ವಾಟರ್ ಟೆಂಪರೇಚರ್ ಇಸ್ ವೆರಿ ಕೋಲ್ಡ್, ಇನ್ನು ಕೋಲ್ಡ್ ಇದೆ. ಸೊ ಸಾಮಾನ್ಯವಾಗಿ ಇದು ಕಾಣಿಸ್ಕೊಳ್ಳೋದು ಹೊಸದಾಗಿ ಫಾರ್ಮೇಶನ್ ಆಗಿರೋಂತ ಲೇಕ್, ಐಸ್ ಕರಗಿ ಲೇಕ್ ಆಗಿರುತ್ತೆ. ಗ್ಲೋಬಲ್ ವಾರ್ಮಿಂಗ್ ಇಂದ ಕೆಲವು ಕಡೆ ಐಸ್ ಗಳು ಕರಗಿ ಕರಗಿ ಅಲ್ಲಿ ಲೇಕ್ ಆಗಿರುತ್ತೆ. ಸೊ ವಾಟರ್ ಟೆಂಪರೇಚರ್ ಇನ್ನೂ ಸ್ವಲ್ಪ ಕೋಲ್ಡ್ ಇರುತ್ತೆ, ಅಂತ ಜಾಗದಲ್ಲಿ ಇಂಥವೆಲ್ಲ ಕಾಣಿಸ್ಕೊಳ್ತವೆ. ಸೊ ವೆನ್ ದ ಲೇಕ್ ಇಸ್ ನ್ಯೂಲಿ ಫಾರ್ಮ್ಡ್ ಅಂಡ್ ದರ್ ಇಸ್ ನೋ ನ್ಯೂಟ್ರಿಯಂಟ್ಸ್, ಇಟ್ ಇಸ್ ಕಾಲ್ಡ್ ಆಸ್ ಒಲಿಗೋಟ್ರೋಫಿಕ್ ಲೇಕ್. ಸೊ ಆನ್ಸರ್ ಆಪ್ಷನ್ ಇಸ್ ಎ, ಒಲಿಗೋಟ್ರೋಫಿಕ್ ಅಂತ ಕರೀತಾರೆ ಅದನ್ನ. ಸೊ ಇದರಲ್ಲಿ ಬ್ಲೂಯಿಶ್ ವಾಟರ್ ಇರುತ್ತೆ. ಒಂದ್ ಸ್ವಲ್ಪ ದಿನ ಆಯ್ತು, ಟೆಂಪರೇಚರ್ ಚೆನ್ನಾಗಿ ಸ್ಟೆಬಿಲೈಸ್ ಆಯ್ತು ಅಂತ ಹೇಳಿದ್ರೆ ಇದೇ ಲೇಕ್ ಅಲ್ಲೇನೆ ಯು ವಿಲ್ ಗೆಟ್ ಬ್ಲೂಯಿಶ್ ಗ್ರೀನ್ ಕಲರ್ ವಾಟರ್. ಗ್ರೀನ್ ಕಲರ್ ಬಂತು ಅಂತ ಹೇಳಿದ್ರೆ ಅಲ್ಗೆ ಗ್ರೋತ್ ಚೆನ್ನಾಗಿ ಆಗಿದೆ ಅಂತ. ಸೊ ಆಗ ಫಿಶ್, ಬರ್ಡ್ಸ್, ಓಕೆ, ಟಾರ್ಟಾಯ್ಸ್ ಬರುತ್ತೆ, ಕ್ರೊಕೊಡೈಲ್ ಬರುತ್ತೆ, ಎಲ್ಲ ಬಂದು ಅಲ್ಲಿ ಒಂದು ಇಕೋಸಿಸ್ಟಮ್ ವೆಲ್ ಎಸ್ಟಾಬ್ಲಿಷ್ ಆಗಿರುತ್ತೆ, ಫುಡ್ ಸರ್ಕ್ಯುಲೇಷನ್, ನ್ಯೂಟ್ರಿಯಂಟ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇರುತ್ತೆ. ಅದೇ ಇವಾಗ ಕೆರೆಯಲ್ಲಿ ವೆನ್ ವಿ ಆಡ್ ಮೋರ್ ಫರ್ಟಿಲೈಸರ್ಸ್, ಗೊಬ್ಬರಗಳು ತುಂಬಾ ಜಾಸ್ತಿ ಹಾಕ್ತಾರೆ, ಗೊಬ್ಬರ ಜಮೀನಿಗೆ ತುಂಬಾ ಜಾಸ್ತಿ ಹಾಕಿದಾಗ ಆ ನ್ಯೂಟ್ರಿಯಂಟ್ಸ್ ಹೋಗಿ ಕೆರೆಗೆ ಸೇರ್ಕೊಳ್ಳುತ್ತೆ. ಕೆರೆಗೆ ಸೇರ್ಕೊಂಡಾಗ ಸಾಮಾನ್ಯವಾಗಿ ಎನ್ ಪಿ ಕೆ ಹಾಕ್ತೀರಾ. ಸೊ ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಸಾಮಾನ್ಯವಾಗಿ ಕೆರೆಗಳನ್ನ ಹೋಗಿ ಜಾಸ್ತಿ ಸೇರ್ಕೊಂಡಾಗ ಆಗ ಕೆರೆ ಒಳಗಡೆ ವಾಟರ್ ಅಲ್ಲಿ ನ್ಯೂಟ್ರಿಷನ್ ಜಾಸ್ತಿ ಆಗ್ಬಿಡುತ್ತೆ, ಆಗ ಆಲ್ಗೆ ವಿಪರೀತ ಬೆಳೆಯುತ್ತೆ, ಅದನ್ನ ನಾವು ಆಲ್ಗಲ್ ಬ್ಲೂಮ್ ಅಂತ ಹೇಳಿ ಕರಿತೀವಿ.
ಸೊ ಆಲ್ಗಲ್ ಬ್ಲೂಮ್ ಆದಾಗ ಕೆರೆನ ನಾವು ಯೂಟ್ರೋಫಿಕ್ ಅಂತ ಹೇಳ್ತೀವಿ. ಫುಲ್ ಪಾಚಿ ಗ್ರೀನ್ ಕಲರ್ ಬಂದ್ಬಿಡುತ್ತೆ. ಸೊ ಇಟ್ ಇಸ್ ಫುಲ್ಲಿ ಗ್ರೀನ್ ಇನ್ ಕಲರ್, ಪಾಚಿ ಕಟ್ಕೊಂಡ್ಬಿಟ್ಟಿರುತ್ತೆ. ಒಳಗಡೆ ಇರೋ ಪ್ರಾಣಿಗಳು ಸ್ವಲ್ಪ ದಿನ ಬದುಕ್ತವೆ, ಆಮೇಲೆ ಎಲ್ಲ ಸತ್ತೋಗಕ್ ಸ್ಟಾರ್ಟ್ ಆಗುತ್ತೆ. ಆಗ ಕ್ರಮೇಣವಾಗಿ ಲೇಕ್ ಬ್ಲ್ಯಾಕ್ ಕಲರ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಲೇಕ್ ವಿಲ್ ಟರ್ನ್ ಬ್ಲ್ಯಾಕ್ ಇನ್ ಕಲರ್. ಓಕೆ, ಸೊ ದಟ್ ಈಸ್ ಯೂಟ್ರೋಫಿಕ್ ವೆನ್ ದ ಲೇಕ್ ಇಸ್ ಇನ್ ದ ಡೈಯಿಂಗ್ ಸ್ಟೇಜ್. ಸೊ ಫಸ್ಟ್ ಸ್ಟೇಜ್ ಇಸ್ ಓಲಿಗೋಟ್ರೋಫಿಕ್, ದೆನ್ ಮೀಸೋಟ್ರೋಫಿಕ್ ಮಿಡ್ ಏಜ್ ವೇರ್ ದ ಲೇಕ್ ಇಸ್ ಹೆಲ್ದಿ, ಅಂಡ್ ದೆನ್ ಯು ಹ್ಯಾವ್ ಯೂಟ್ರೋಫಿಕ್. ನಿಯೋಟ್ರೋಫಿಕ್ ಇಸ್ ನಾಟ್ ದಿ ಆನ್ಸರ್. ಓಕೆ, ಸೊ ಆನ್ಸರ್ ಆಪ್ಷನ್ ಇಸ್ ಎ. ನೆಕ್ಸ್ಟ್ ಕಮಿಂಗ್ ಟು ದ ಫೋರ್ತ್ ಕ್ವೆಶ್ಚನ್, ವೆನ್ ದ ಪೊಲ್ಯೂಟೆಂಟ್ಸ್ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಸ್ ದೇ ಮೂವ್ ಟು ದ ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್, ದೆನ್ ಇಟ್ ಇಸ್ ಕಾಲ್ಡ್ ಆಸ್. ಸೊ ಯು ಹ್ಯಾವ್ ಫುಡ್ ಪಿರಮಿಡ್. ಸೊ ಫುಡ್ ಪಿರಮಿಡ್ಸ್ ಅಲ್ಲಿ ನಿಮ್ಗೆ ಇದು ಒಂದೊಂದು ಸ್ಟೇಜ್ ಅನ್ನ ಟ್ರೋಫಿಕ್ ಲೆವೆಲ್ ಅಂತ ಕರಿತೀವಿ. ಸೊ ಟ್ರೋಫಿಕ್ ಲೆವೆಲ್ ಅಲ್ಲಿ ಪೊಲ್ಯೂಟೆಂಟ್ ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ ಗೆ ಹೋದ್ರೆ ಮೇಲ್ಗಡೆಗೆ, ಆಗ ಏನಾಗುತ್ತೆ, ಅದ್ರದ್ದು ಕಾನ್ಸಂಟ್ರೇಷನ್ ಪ್ರಮಾಣ ಜಾಸ್ತಿ ಆಗ್ತಾ ಇದ್ರೆ ಆಗ ಅದನ್ನ ಏನಂತ ಕರಿತೀವಿ ಅಂತ ಕ್ವೆಶ್ಚನ್ ಇದೆ. ಓಕೆ, ಸೊ ಆಟೋಟ್ರೋಫ್ಸ್ ಇರುತ್ತೆ ಕೆಳಗಡೆ, ಯಾವಾಗ್ಲೂ ಗ್ರೀನ್ ಪ್ಲಾಂಟ್ಸ್ ಇವು. ಇವೇನ್ ಮಾಡ್ತವೆ, ಫೋಟೋಸಿಂಥಸಿಸ್ ಮಾಡಿ ಊಟ ತಯಾರಿಸ್ತವೆ. ಇಲ್ಲಿ ಪ್ರೈಮರಿ ಕನ್ಸ್ಯೂಮರ್, ಇಲ್ಲಿ ಸೆಕೆಂಡರಿ ಕನ್ಸ್ಯೂಮರ್, ಇಲ್ಲಿ ಟಾಪ್ ಪ್ರಿಡೇಟರ್ ಆರ್ ಟರ್ಷರಿ ಕನ್ಸ್ಯೂಮರ್ ಬರುತ್ತೆ. ಸೊ ಯಾವಾಗ್ಲೂ ಅಷ್ಟೇ, ನಿಮ್ಗೆ ಪೊಲ್ಯೂಟೆಂಟ್ ಎಂಟರ್ ಆಗ್ಬೇಕು ಅಂತ ಹೇಳಿದ್ರೆ ಇಟ್ ವಿಲ್ ಎಂಟರ್ ಅಟ್ ದಿ ಆಟೋಟ್ರೋಫ್ ಸ್ಟೇಜ್ ಆರ್ ಪ್ರೈಮರಿ ಕನ್ಸ್ಯೂಮರ್. ಈ ಸ್ಟೇಜ್ ಅಲ್ಲೇ ಜಾಸ್ತಿ ಪೊಲ್ಯೂಟೆಂಟ್ ಎಂಟರ್ ಆಗೋದು. ಎಂಟರ್ ಆದ್ಮೇಲೆ ಮೇಲ್ಗಡೆ ಮೇಲ್ಗಡೆಗೆ ಅದು ಟ್ರಾನ್ಸ್ಫರ್ ಆದ್ರೆ, ಅದ್ರದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಆದ್ರೆ, ವಿ ಕಾಲ್ ಇಟ್ ಆಸ್ ಆಪ್ಷನ್ ಬಿ, ಬಯೋ ಮ್ಯಾಗ್ನಿಫಿಕೇಶನ್. ಓಕೆ, ಸೊ ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಹೇಳಿ ಕರಿತೀವಿ ಅದನ್ನ. ಬಯೋ ಅಕ್ಯುಮುಲೇಷನ್ ಅಂತ ಹೇಳಿದ್ರೆ ನಿಮ್ ಪೊಲ್ಯೂಟೆಂಟ್, ಇಲ್ಲಿರೋ ಪೊಲ್ಯೂಟೆಂಟ್ ಈ ಫುಡ್ ಪಿರಮಿಡ್ ಒಳಗಡೆ ಎಂಟರ್ ಆಗೋದು. ಸೊ ಫುಡ್ ಚೈನ್ ನ ಎಂಟರ್ ಆಗುತ್ತಲ್ಲ, ಯಾವ ಸ್ಟೇಜ್ ಅಲ್ಲಾದ್ರೂ ಎಂಟರ್ ಆಗಲಿ, ಬಟ್ ಆ ಫುಡ್ ಚೈನ್ ನ ಎಂಟರ್ ಆಗುತ್ತಲ್ಲ, ಎಂಟರ್ ಆಗೋದನ್ನ ವಿ ಕಾಲ್ ಇಟ್ ಆಸ್ ಯುವರ್ ಬಯೋ ಅಕ್ಯುಮುಲೇಷನ್. ಬಯೋ ಅಕ್ಯುಮುಲೇಷನ್ ಆಗುತ್ತೆ ಅಂತ ಹೇಳ್ತೀವಿ. ವೆನ್ ದ ಪೊಲ್ಯೂಟೆಂಟ್ ಇಸ್ ಎಂಟರಿಂಗ್ ದ ಫುಡ್ ಚೈನ್ ಆರ್ ಎಂಟರಿಂಗ್ ದಿ ಫುಡ್ ಪಿರಮಿಡ್, ಇಟ್ ಇಸ್ ಬಯೋ ಅಕ್ಯುಮುಲೇಷನ್. ವೆನ್ ಇಟ್ ಮೂವ್ಸ್ ಟು ದ ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್ ಅಂಡ್ ಇಟ್ ಇನ್ಕ್ರೀಸಸ್ ಇನ್ ಕಾನ್ಸಂಟ್ರೇಷನ್, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಯುವರ್ ಬಯೋ ಮ್ಯಾಗ್ನಿಫಿಕೇಶನ್. ಸೊ ಆನ್ಸರ್ ಆಪ್ಷನ್ ಇಸ್ ಬಿ. ನೆಕ್ಸ್ಟ್ ಫಿಫ್ತ್ ಒನ್, ವಿಚ್ ಅಮಾಂಗ್ ದ ಬಿಲೋ ಇಸ್ ನಾಟ್ ಅ ಸೆಡಿಮೆಂಟರಿ ನ್ಯೂಟ್ರಿಯಂಟ್ ಸೈಕಲ್. ಸೊ ಬಯೋಜಿಯೋ ಕೆಮಿಕಲ್ ಸೈಕಲ್ಸ್ ಅಂತ ಬರುತ್ತೆ. ಸೊ ಬಯೋಜಿಯೋ ಕೆಮಿಕಲ್ ಸೈಕಲ್ಸ್ ಅಲ್ಲಿ ಎರಡ್ ತರ ಬರುತ್ತೆ. ಒಂದು ನಿಮ್ಗೆ ಗೇಷಿಯಸ್ ಸೈಕಲ್ ಬರುತ್ತೆ, ಇನ್ನೊಂದು ಸೆಡಿಮೆಂಟರಿ ಸೈಕಲ್ ಅಂತ ಬರುತ್ತೆ. ಗೇಷಿಯಸ್ ಸೈಕಲ್ ಅಂದ್ರೆ ಮೇನ್ ನ್ಯೂಟ್ರಿಯಂಟ್ ಬಂದು ಅಟ್ಮಾಸ್ಫಿಯರ್ ಅಲ್ಲಿ ಇದೆ, ಅಟ್ಮಾಸ್ಫಿಯರ್ ಇಂದ ಎಳ್ಕೊಳತ್ತೆ ಅದು ಫುಡ್ ಚೈನ್ ಒಳಗಡೆಗೆ. ಓಕೆ, ಸೆಡಿಮೆಂಟರಿ ಸೈಕಲ್ ಅಂದ್ರೆ ರಾಕ್ಸ್ ಅಲ್ಲಿ ಬಂಡೆಗಳಲ್ಲಿ ಇರುತ್ತೆ, ಅದು ವಾಟರ್ ಅಲ್ಲಿ ಡಿಸಾಲ್ವ್ ಆಗಿ ಫುಡ್ ಚೈನ್ ಎಂಟರ್ ಆಗುತ್ತೆ. ಸೊ ಆ ಮೆಕ್ಯಾನಿಸಮ್ ಆಫ್ ಎಂಟ್ರಿ ಇಸ್ ಗೇಷಿಯಸ್ ಆರ್ ಫ್ರಮ್ ಸೆಡಿಮೆಂಟರಿ ಫ್ರಮ್ ದ ರಾಕ್ಸ್. ಸೊ ಗೇಷಿಯಸ್ ಅಲ್ಲಿ ಯು ಹ್ಯಾವ್ ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಇವೆಲ್ಲ ಗೇಷಿಯಸ್ ಕ್ಯಾಟಗರಿಯಲ್ಲಿ ಬರ್ತವೆ. ಸೆಡಿಮೆಂಟರಿ ಅಲ್ಲಿ ನಿಮ್ಗೆ ಫಾಸ್ಫರಸ್, ಸಲ್ಫರ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಇವೆಲ್ಲ ದೇ ಕಮ್ ಫ್ರಮ್ ಯುವರ್ ಸೆಡಿಮೆಂಟರಿ ಸೈಕಲ್. ಓಕೆ, ಸೊ ಇಲ್ಲಿ ಕೇಳಿರೋದು ವಿಚ್ ಇಸ್ ನಾಟ್ ಅ ಸೆಡಿಮೆಂಟರಿ ಸೈಕಲ್. ಸೊ ಫಾಸ್ಫರಸ್, ಸಲ್ಫರ್, ಕಾರ್ಬನ್, ಕ್ಯಾಲ್ಸಿಯಂ, ಕಾರ್ಬನ್ ಇಸ್ ಅ ಗ್ಯಾಷಿಯಸ್ ಸೈಕಲ್. ಮಿಕ್ಕಿದ ಮೂರು ಬಂಡೆಕಲ್ಲಿಂದಾನೆ ನ್ಯೂಟ್ರಿಷನ್ ಬರೋದು. ಸೊ ಆನ್ಸರ್ ಆಪ್ಷನ್ ಇಸ್ ಸಿ. ನೆಕ್ಸ್ಟ್ ಸಿಕ್ಸ್ತ್ ಕ್ವೆಶ್ಚನ್, ದ ಲಾರ್ಜೆಸ್ಟ್ ಫಾರೆಸ್ಟ್ ಟೈಪ್ ಆನ್ ಅರ್ತ್ ಅಟ್ ಪ್ರೆಸೆಂಟ್ ಇಸ್. ಸೊ ಲಾರ್ಜೆಸ್ಟ್ ಫಾರೆಸ್ಟ್ ಕೇಳಿದ್ರೆ ಇಟ್ ಇಸ್ ಅಮೆಝಾನ್ ಸೌತ್ ಅಮೆರಿಕಾದಲ್ಲಿ. ಟೈಪ್ ಆಫ್ ಫಾರೆಸ್ಟ್ ಕೇಳಿದ್ದಾರೆ. ಸೊ ಟೈಪ್ ಆಫ್ ಫಾರೆಸ್ಟ್ ಅಲ್ಲಿ ಇಕ್ವಿಟೋರಿಯಲ್ ಫಾರೆಸ್ಟ್, ಮಾನ್ಸೂನ್ ಡೆಸಿಡಿಯಸ್ ಫಾರೆಸ್ಟ್, ಕೋನಿಫರಸ್ ಫಾರೆಸ್ಟ್, ಸವನ್ನಾ ಗ್ರಾಸ್ ಲ್ಯಾಂಡ್. ಸೊ ಲಾರ್ಜೆಸ್ಟ್ ಫಾರೆಸ್ಟ್ ಟೈಪ್ ಇಸ್ ಯುವರ್ ಕೋನಿಫರಸ್ ಫಾರೆಸ್ಟ್. ಸೊ ಫಾರೆಸ್ಟ್ ಇರೋದ್ರಲ್ಲಿ ಇವಾಗ ಕೋನಿಫರಸ್ ಅತಿ ದೊಡ್ಡ ಫಾರೆಸ್ಟ್ ಇದೆ ನಮ್ಗೆ. ನಂಬರ್ ಆಫ್ ಟ್ರೀಸ್ ಅಷ್ಟೇ, ಇದರಲ್ಲಿ ದೇರ್ ಆರ್ ಕ್ಲೋಸ್ ಟು 700 ಬಿಲಿಯನ್ ಟ್ರೀಸ್. ಸೊ ಟ್ರೀಸ್ ಜಾಸ್ತಿ ಇದೆ, ಏರಿಯಾ ಕವರೇಜ್ ಜಾಸ್ತಿ ಇದೆ. ಸೊ ಕೋನಿಫರಸ್ ಟ್ರೀಸ್. ಓಕೆ, ಸೊ ಈ ರೀತಿ ಕೋನಿಫರಸ್ ಟ್ರೀಸ್ ಬರುತ್ತೆ. ಸೊ ಇದು ಸ್ನೋ ಕವರ್ 6 ತಿಂಗಳು ಇರುತ್ತೆ, 6 ತಿಂಗಳು ಅದಕ್ಕೆ ಚೆನ್ನಾಗಿರೋ ಅಟ್ಮಾಸ್ಫಿಯರ್, ಸ್ನೋ ಫ್ರೀ ಅಟ್ಮಾಸ್ಫಿಯರ್ ಇರುತ್ತೆ. ಸೊ ಈ ಕೋನಿಫರಸ್ ಫಾರೆಸ್ಟ್ ಇಸ್ ದ ಲಾರ್ಜೆಸ್ಟ್ ಟೈಪ್ ಆಫ್ ಫಾರೆಸ್ಟ್ ಅಟ್ ಪ್ರೆಸೆಂಟ್ ಆನ್ ಅರ್ತ್. ಸೊ ಆನ್ಸರ್ ಆಪ್ಷನ್ ಇಸ್ ಸಿ. ಸೆವೆಂತ್ ಒನ್, ವಿಚ್ ಅಮಾಂಗ್ ದ ಬಿಲೋ ಇಸ್ ಅ ಡಿನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ಅಂತ ಕೇಳ್ತಾ ಇದ್ದಾರೆ. ಸೊ ನೈಟ್ರಿಫಿಕೇಶನ್ ಪ್ರೋಸೆಸ್, ಅಟ್ಮಾಸ್ಫಿಯರ್ ಅಲ್ಲಿರೋ ನೈಟ್ರೋಜನ್ನ ಗಿಡಗಳು ಎಳ್ಕೋಬೇಕು ಅಂದ್ರೆ ಅದು ನೈಟ್ರೇಟ್ ಫಾರ್ಮಿಗೆ ಬರಬೇಕು. ಸೊ ನೈಟ್ರೇಟ್ ಫಾರ್ಮಿಗೆ ಬರಬೇಕು ಅಂತ ಹೇಳಿದ್ರೆ ಮೂರ್ ಪ್ರೋಸೆಸ್. ಒಂದು ಥಂಡರಿಂಗ್ ಅಂಡ್ ಲೈಟ್ನಿಂಗ್, ಗುಡುಗು ಸಿಡ್ಲು ಮಳೆ ಬಂದಾಗ ಅದ್ರ ಜೊತೆ ನೀರ್ ಜೊತೆಗೆ ಅಟ್ಮಾಸ್ಫಿಯರ್ ಅಲ್ಲಿರೋ ನೈಟ್ರೋಜನ್ ಮಿಕ್ಸ್ ಆಗಿ ಬಂದ್ಬಿಡುತ್ತೆ. ಎರಡನೇದು ರೈಸೋಬಿಯಂ ಬ್ಯಾಕ್ಟೀರಿಯಾ, ಇದು ಕಾಳುಗಳ ಗಿಡದಲ್ಲಿ ಬೇರಲ್ಲಿ ಇರುತ್ತೆ, ಪಲ್ಸಸ್. ಸೊ ಪಲ್ಸಸ್ ಅಲ್ಲಿ ರೂಟ್ಸ್ ಅಲ್ಲಿ, ರೂಟ್ ನೋಡ್ಯೂಲ್ಸ್ ಅಲ್ಲಿ ಇರುತ್ತೆ ಅದು. ಸೊ ಪಲ್ಸಸ್ ಅಲ್ಲಿ ಇದ್ದಾಗ ರೈಸೋಬಿಯಂ ಬ್ಯಾಕ್ಟೀರಿಯಾ. ಸೊ ರೈಸೋಬಿಯಂ ಬ್ಯಾಕ್ಟೀರಿಯಾ ಡೈರೆಕ್ಟ್ ಆಗಿ ಅಟ್ಮಾಸ್ಫಿಯರ್ ಅಲ್ಲಿರೋ ನೈಟ್ರೋಜನ್ ನ ತಗೊಂಡು ಅದನ್ನ ನೈಟ್ರೇಟ್ ಫಾರ್ಮಿಗೆ ಕೊಟ್ಬಿಡುತ್ತೆ, ಗಿಡ ಎಳ್ಕೊಳುತ್ತೆ. ಮೂರನೇದು ಬ್ಯಾಕ್ಟೀರಿಯಾ ಕನ್ವರ್ಟ್ ಮಾಡ್ಬೇಕು, ಅದನ್ನ ನೈಟ್ರಿಫಿಕೇಶನ್ ಮಾಡ್ಬೇಕು. ಸೊ ನೈಟ್ರಿಫಿಕೇಶನ್ ಪ್ರೋಸೆಸ್ ಅಲ್ಲಿ ನೈಟ್ರೋಜನ್ ನ ತಗೊಂಡು ಅಮೋನಿಯಾ ಮಾಡ್ಬೇಕು. ನೆಕ್ಸ್ಟ್ ಅಮೋನಿಯಾನ ತಗೊಂಡು ನೈಟ್ರೈಟ್ ಮಾಡ್ಬೇಕು, ನೈಟ್ರೈಟ್ ನ ತಗೊಂಡು ನೈಟ್ರೇಟ್ ಮಾಡ್ಬೇಕು.
ಸೊ ಇಷ್ಟು ಸ್ಟೇಜ್ ಆದರೆ ದೆನ್ ಇಟ್ ಈಸ್ ಯುವರ್ ನೈಟ್ರಿಫಿಕೇಶನ್. ಸೊ ನೈಟ್ರೋಜನ್ನ ಅಮೋನಿಯಾ ಮಾಡ್ತಾ ಇರೋಂಥ ಬ್ಯಾಕ್ಟೀರಿಯಾಗಳು ಎಸಿಟೋಬ್ಯಾಕ್ಟರ್. ಬೆಂಜಿಮಿಕಿಯಾ, ರೋಡೋಸ್ಪಿರುಲಿನಾ. ಅಮೋನಿಯಾ ಇಂದ ಈಗ ನೈಟ್ರೈಟ್ಗೆ ಇನ್ನೊಂದಷ್ಟು ಬ್ಯಾಕ್ಟೀರಿಯಾಗಳು ಕನ್ವರ್ಟ್ ಮಾಡ್ತವೆ. ನೈಟ್ರೋಸೋಮೋನಾ, ನೈಟ್ರೋಕಾಕಸ್. ನೆಕ್ಸ್ಟ್ ನೈಟ್ರೈಟ್ ಅನ್ನ ನೈಟ್ರೇಟ್ಗೆ ಕನ್ವರ್ಟ್ ಮಾಡೋದು ನೈಟ್ರೋಬ್ಯಾಕ್ಟರ್. ಸೊ ಇಷ್ಟು ಬ್ಯಾಕ್ಟೀರಿಯಾಗಳು ಕೆಲಸ ಮಾಡಿದಾಗ ಅದು ನಿಮಗೆ ಅಟ್ಮಾಸ್ಫಿರಿಕ್ ನೈಟ್ರೋಜನ್ ನೈಟ್ರೇಟ್ ಆಗಿ ಗಿಡಗಳು ಎಳ್ಕೊಂಡು ಗಿಡದಿಂದ ಅನಿಮಲ್ಸ್ಗೆ ಹೋಗಿ ಸೊ ನ್ಯೂಟ್ರಿಯೆಂಟ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಅದೇ ಈಗ ಒಂದು ಗಿಡ ಅಥವಾ ಪ್ರಾಣಿ ಸತ್ತೋದಾಗ ಇದೇ ನೈಟ್ರೇಟ್ ಫಾರ್ಮ್ ಅಲ್ಲಿ ಇರೋಂಥ ನೈಟ್ರೋಜನ್ ವಾಪಸ್ ಅಟ್ಮಾಸ್ಫಿಯರ್ಗೆ ಬಂದಾಗ ಇಟ್ ಇಸ್ ಕಾಲ್ಡ್ ಆಸ್ ಯುವರ್ ಡಿನೈಟ್ರಿಫೈಯಿಂಗ್ ಪ್ರೋಸೆಸ್. ಸೊ ಡಿನೈಟ್ರಿಫೈ ಮಾಡೋಕ್ಕೂ ಬ್ಯಾಕ್ಟೀರಿಯಾ ಇದೆ. ಸೊ ಯಾವುದು ಅಂತ ಕೇಳಿದ್ದಾರೆ, ನೈಟ್ರೋಬ್ಯಾಕ್ಟರ್, ಸ್ಯೂಡೋಮೋನಾ, ನೈಟ್ರೋಸೋಮೋನಾ, ನೈಟ್ರೋಕಾಕಸ್. ಸೊ ಈಗ ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ತೆಗೆದಾಕಿದ್ರೆ ಸ್ಯೂಡೋಮೋನಾ ಇಸ್ ದ ರಿಮೈಂಡರ್. ಸೊ ಆನ್ಸರ್ ಇಸ್ ಆಪ್ಷನ್ ಬಿ. ಸೊ ಡಿನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ಎರಡಿದೆ, ಒಂದು ಸ್ಯೂಡೋಮೋನಾ, ಇನ್ನೊಂದು ಥಿಯೋಬ್ಯಾಸಿಲಸ್. ತುಂಬಾ ಇದಾವೆ, ದೀಸ್ ಆರ್ ದಿ ಪಾಪ್ಯುಲರ್ ಎಕ್ಸಾಂಪಲ್ಸ್. ಸೊ ಸ್ಯೂಡೋಮೋನಾ ಅಂಡ್ ಥಿಯೋಬ್ಯಾಸಿಲಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಡಿನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ವೇರ್ ದೇ ಆರ್ ಕನ್ವರ್ಟಿಂಗ್ ನೈಟ್ರೇಟ್ ಇನ್ ಟು ನೈಟ್ರೋಜನ್ ಬ್ಯಾಕ್ ಟು ದಿ ಅಟ್ಮಾಸ್ಫಿಯರ್. ಸೊ ಆನ್ಸರ್ ಆಪ್ಷನ್ ಇಸ್ ಬಿ. ಏತ್ ಒನ್, ವಿಚ್ ಅಮಾಂಗ್ ದ ಬಿಲೋ ನೇಮ್ಸ್ ಆಫ್ ಶಿಫ್ಟಿಂಗ್ ಕಲ್ಟಿವೇಷನ್ ಅಂಡ್ ದಿ ಕಂಟ್ರಿ ಈಸ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳ್ತಿದ್ದಾರೆ. ಶಿಫ್ಟಿಂಗ್ ಕಲ್ಟಿವೇಷನ್ ಅಂದ್ರೆ ಟ್ರೈಬಲ್ ಪಾಪ್ಯುಲೇಷನ್, ಬುಡಕಟ್ಟು ಜನರು ಮಾಡ್ತಾರೆ. ಅವರು ಕಾಡನ್ನ ಸ್ವಲ್ಪ ಕಟ್ ಮಾಡಿ ಅಲ್ಲಿ ಬಂದಿರೋಂಥ ಜಾಗದಲ್ಲಿ ಎಗ್ರಿಕಲ್ಚರ್ ಮಾಡ್ತಾರೆ. ಅದರಲ್ಲಿ ಏನೇ ರೀತಿಯಾದ ಗೊಬ್ಬರ ಗಿಬ್ಬರ ಏನು ಹಾಕೋದಿಲ್ಲ. ಅದರದ್ದು ಫಲವತ್ತತೆ ಫರ್ಟಿಲಿಟಿ ಹೋದಾದ್ಮೇಲಿಂದ ದೇ ಗೋ ಟು ಸಮ್ ಅದರ್ ಪಾರ್ಟ್ ಆಫ್ ದಿ ಫಾರೆಸ್ಟ್ ಅಂಡ್ ದೇ ಕಟ್ ಡೌನ್ ದಿಸ್ ಪಾರ್ಟ್ ಆಫ್ ದಿ ಫಾರೆಸ್ಟ್ ಅಂಡ್ ದೆನ್ ದೇ ಕ್ಲಿಯರ್ ದಿ ಪ್ಯಾಚ್ ಅಂಡ್ ದೇ ಡೂ ಅಗ್ರಿಕಲ್ಚರ್ ಹಿಯರ್. ಇದು ಮತ್ತೆ ವಾಪಸ್ ಕಾಡ್ ಆಗಿ ಬೆಳ್ಕೊಳ್ಳುತ್ತೆ ಇಲ್ಲಿರೋದು. ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಯುವರ್ ಸ್ಲ್ಯಾಶ್ ಅಂಡ್ ಬರ್ನ್. ಇಟ್ ಇಸ್ ಶಿಫ್ಟಿಂಗ್ ಕಲ್ಟಿವೇಶನ್, ಒಂದೊಂದು ಕಂಟ್ರಿಯಲ್ಲಿ ಒಂದೊಂದು ನೇಮ್ ಇದೆ ಅದಕ್ಕೆ. ಸೊ ಲೆಟ್ ಇಸ್ ಸಿ ದಿ ಆಪ್ಷನ್ಸ್. ಮಿಲ್ಪಾ ಇನ್ USA, ಲಡಾಂಗ್ ಇನ್ ಇಂಡೋನೇಷ್ಯಾ, ಲೋಗನ್ ವೆಸ್ಟ್ ಆಫ್ರಿಕಾ, ರೇ ವಿಯೆಟ್ನಾಮ್ ಅಂತ. ಸೊ ಆನ್ಸರ್ ಆಪ್ಷನ್ ಎ, ಮಿಲ್ಪಾ ಇನ್ ಸೆಂಟ್ರಲ್ ಅಮೆರಿಕಾ. ಸೊ ಮಿಲ್ಪಾ ಇನ್ ಸೆಂಟ್ರಲ್ ಅಮೆರಿಕಾದಲ್ಲಿ ಇದನ್ನ ಕರೀತಾರೆ, USAದಲ್ಲಿ ಕರೆಯೋದಿಲ್ಲ. ಸೊ ಇದಕ್ಕೆ ತಪ್ಪು ಆಪ್ಷನ್ ಇದೆ. ಇಂಡಿಯಾದಲ್ಲಿ ಇದನ್ನ ಯು ಕಾಲ್ ಇಟ್ ಅಸ್ ಝೂಮ್ ಕಲ್ಟಿವೇಷನ್ ಇನ್ ನಾರ್ತ್ ಈಸ್ಟ್ ಇಂಡಿಯಾ. ಪಾಪ್ಯುಲರ್ಲಿ ನಡೀತಾ ಇರೋದು ಇಲ್ಲೇನೆ, ಅದಕ್ಕೆ ಝೂಮ್ ಕಲ್ಟಿವೇಷನ್ ನಾರ್ತ್ ಈಸ್ಟ್ ಇಂಡಿಯಾ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಕೇರಳ ಕರ್ನಾಟಕದಲ್ಲಿ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಯುವರ್ ಕುಮಾರಿ. ಎಲ್ಲೂ ಹೆಚ್ಚುವರಿ ಮಾಡಲ್ಲ ಕೇರಳ ಕರ್ನಾಟಕದಲ್ಲಿ, ಬಟ್ ಕೇರಳ ಕರ್ನಾಟಕ ಇಟ್ ಇಸ್ ಪಾಪ್ಯುಲರ್ಲಿ ಕಾಲ್ಡ್ ಆಸ್ ಕುಮಾರಿ, ಬಟ್ ನಾರ್ತ್ ಈಸ್ಟ್ ಇಂಡಿಯಾದೇ ಪಾಪ್ಯುಲರ್ ನೇಮ್ ಇರೋದು. ಸೊ ಝೂಮ್ ಕಲ್ಟಿವೇಷನ್ ಇಸ್ ಫಾರ್ ಇಂಡಿಯಾ. ನೆಕ್ಸ್ಟ್ ನೈನ್ತ್ ಒನ್, ವಿಚ್ ಅಮಾಂಗ್ ದಿ ಬಿಲೋ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಆಕ್ಸಿಜನ್ ಡಿಮಾಂಡ್ ಆಫ್ ವಾಟರ್ ಬಾಡೀಸ್ ಇಸ್ ಟ್ರೂ. ಫಸ್ಟ್ ಸ್ಟೇಟ್ಮೆಂಟ್, ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಇಸ್ ಡಿಮಾಂಡ್ ಆಫ್ ಏರೋಬಿಕ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಏರೋಬಿಕ್ ಅಂತಂದ್ರೆ ಏನು, ಅವು ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬಿಡ್ತವೆ. ಸೊ ಅದನ್ನ ನಾವು ಏರೋಬಿಕ್ ಅಂತ ಹೇಳ್ತೀವಿ. ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಇನ್ಕ್ಲೂಡ್ಸ್ ಆಕ್ಸಿಡೇಷನ್ ಆಫ್ ಬೋತ್ ಬಯೋಡಿಗ್ರೇಡಬಲ್ ಅಂಡ್ ನಾನ್ ಬಯೋಡಿಗ್ರೇಡಬಲ್ ಆರ್ಗ್ಯಾನಿಕ್ ಮ್ಯಾಟರ್. COD ಇಸ್ ಆಲ್ವೇಸ್ ಹೈಯರ್ ದನ್ DOD. ಏರೇಷನ್ ಇನ್ಕ್ರೀಸಸ್ ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ ಇನ್ ವಾಟರ್ ಬಾಡೀಸ್. ಸೊ ಕೆರೆ ಯೂಟ್ರೋಫಿಕೇಶನ್ ಆದಾಗ ಈ ಕ್ವೆಶನ್ ಕೇಳಿರೋದು. ಸೊ ಯೂಟ್ರೋಫಿಕೇಶನ್ ಅಂತ ಹೇಳಿದ್ರೆ ನ್ಯೂಟ್ರಿಯೆಂಟ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ನ್ಯೂಟ್ರಿಯೆಂಟ್ಸ್ ತುಂಬಾ ಜಾಸ್ತಿ ಆಗಿ ಅದರಲ್ಲಿ ಇವಾಗ ಏನಾಗಿದೆ, ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ಬಿಟ್ಟಿದೆ. ಡಿಸಾಲ್ವ್ಡ್ ಆಕ್ಸಿಜನ್ DO ಅಂತ ಏನ್ ಹೇಳ್ತೀವಿ, ಡಿಸಾಲ್ವ್ಡ್ ಆಕ್ಸಿಜನ್ ಇವಾಗ ಕಮ್ಮಿ ಆಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಪಾಚಿ ತುಂಬಾ ಕಟ್ಕೊಂಡ್ಬಿಟ್ಟಿದೆ. ಪಾಚಿ ಕಟ್ಕೊಂಡು ಮೀನುಗಳ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಟ್ಟಿದೆ, ಊಟ ಜಾಸ್ತಿ ಸಿಕ್ಕಿದೆಯಲ್ಲ, ಮೀನ್ ಜಾಸ್ತಿ ಆಗ್ಬಿಟ್ಟಿದೆ. ಈಗೆಲ್ಲ ಸತ್ತೋಗ್ತಾ ಇದಾವೆ. ಸತ್ತೋಗ್ತಾ ಇದ್ದಾಗ ಕೊಳತ್ಸಕ್ಕೂ ಆಕ್ಸಿಜನ್ ಬೇಕು. ಸೊ ಈಗ ಪ್ರಾಣಿನೂ ಜಾಸ್ತಿ ಆಗಿ ಆಕ್ಸಿಜನ್ ಕೇಳ್ತಾ ಇದೆ, ಕೊಳತ್ಸಕ್ಕೂ ಆಕ್ಸಿಜನ್ ಕೇಳ್ತಾ ಇದೆ. ಮೇಲೆಲ್ಲ ಕಟ್ಕೊಂಡ್ಬಿಟ್ಟಿರೋದ್ರಿಂದ ಅಟ್ಮಾಸ್ಫಿಯರ್ ಇಂದ ಆಕ್ಸಿಜನ್ ಕೆರೆ ಒಳಗಡೆ ಹೋಗ್ತಾ ಇಲ್ಲ. ಸೊ ಕೆರೆ ಒಳಗಡೆ ಎಲ್ಲ ಕಾರ್ಬನ್ ಜಾಸ್ತಿ ಆಗ್ಬಿಟ್ಟಿದೆ, ಕಾರ್ಬನ್ ಡೈಆಕ್ಸೈಡ್ ಆಚೆ ಹೋಗ್ತಾ ಇಲ್ಲ. ಸೊ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಸೇರ್ಕೊಂಡು ಕ್ರಮೇಣವಾಗಿ ಆಕ್ಸಿಜನ್ ಡಿಪ್ಲೀಷನ್ ಅಥವಾ ಆಕ್ಸಿಜನ್ ರೆಡ್ಯೂಸ್ಡ್ ಆಕ್ಸಿಜನ್ ಇದೆ ಅಂತ ಹೇಳ್ತೀವಿ. ಸೊ ಆಕ್ಸಿಜನ್ ಡಿಪ್ಲೀಷನ್ ಆದಾಗ ಆಕ್ಸಿಜನ್ ಡಿಮಾಂಡ್ ಅಂತ ಕರೀತಾರೆ ಅದನ್ನ. ಕಡಿಮೆ ಆಗ್ಬಿಟ್ಟಿದೆ ಆಕ್ಸಿಜನ್, ಸೊ ಡಿಮಾಂಡ್ ಅಲ್ಲಿದೆ. ಸೊ ಡಿಮಾಂಡ್ ಅಲ್ಲಿರೋದ್ರಿಂದ ಡಿಸಾಲ್ವ್ಡ್ ಆಕ್ಸಿಜನ್ ಕಡಿಮೆ ಆದಾಗ ಇಟ್ ಇಸ್ ಕಾಲ್ಡ್ ಆಸ್ ಆಕ್ಸಿಜನ್ ಡಿಮಾಂಡ್ ಆರ್ ಆಕ್ಸಿಜನ್ ಡಿಪ್ಲೀಟೆಡ್ ಲೇಕ್.
ಸೊ ಈಗ ಆಕ್ಸಿಜನ್ ಡಿಪ್ಲೀಷನ್ ಆಗಿ ಆಕ್ಸಿಜನ್ ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ಈ ಫಾಲೋವಿಂಗ್ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಈಗ ಇದರಲ್ಲಿ ನಾವೇನ್ ಕಂಡಿಡಿಬೇಕು, ಯಾವ್ದು ಟ್ರೂ ಅಂತ ಕಂಡಿಡಿಬೇಕು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಟೆಲಿಂಗ್ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಇಸ್ ಡಿಮಾಂಡ್ ಆಫ್ ಏರೋಬಿಕ್ ಲಿವಿಂಗ್ ಆರ್ಗಾನಿಸಮ್. ಸೊ ಸ್ಟೇಟ್ಮೆಂಟ್ ಇಸ್ ಟ್ರೂ. ಏರೋಬಿಕ್ ಅಂದ್ರೆ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಆಚೆ ಬಿಡ್ತವೆ ಅವ ಪ್ರಾಣಿಗಳು. ಈಗ ಆಕ್ಸಿಜನ್ ಕೇಳ್ತಾ ಇದ್ದಾಗ ಅದನ್ನ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಕರಿತೀವಿ. ಸೊ ಅದು ಬಿಒಡಿ ಕರೆಕ್ಟ್ ಸ್ಟೇಟ್ಮೆಂಟ್. ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಇನ್ಕ್ಲೂಡ್ಸ್ ಆಕ್ಸಿಡೇಷನ್ ಆಫ್ ಬೋತ್ ಬಯೋಡಿಗ್ರೇಡಬಲ್ ಅಂಡ್ ನಾನ್ ಬಯೋಡಿಗ್ರೇಡಬಲ್ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಇದು ಡಿಕಂಪೋಸಿಷನ್ ಪ್ರೊಸೆಸ್ ಅಲ್ಲಿ ಅನೇರೋಬಿಕ್ ಬ್ಯಾಕ್ಟೀರಿಯಾಗಳು ಇದನ್ನ ಡಿಮ್ಯಾಂಡ್ ಮಾಡೋದು ಡಿಕಂಪೋಸಿಷನ್ ಮಾಡಬೇಕಾದ್ರೆ. ಸೊ ಡಿಕಂಪೋಸಿಷನ್ ಮಾಡಬೇಕಾದ್ರೆ ಅನೇರೋಬಿಕ್ ಅಂತ ಹೇಳಿದ್ರೆ ಅನೇರೋಬಿಕ್ ಆರ್ಗಾನಿಸಮ್ಸ್ ಡು ನಾಟ್ ಟೇಕ್ ಇನ್ ಆಕ್ಸಿಜನ್. ಸೊ ಇವು ಆಕ್ಸಿಜನ್ ಡಿಮಾಂಡ್ ಇಲ್ಲ. ಬಟ್ ಅನೇರೋಬಿಕ್ ಇವು ಡಿಕಂಪೋಸಿಷನ್ ಮಾಡಬೇಕಾದ್ರೆ ಫಾರ್ ದ ಕೆಮಿಕಲ್ ಪ್ರೊಸೆಸ್ ದೇ ಡಿಮಾಂಡ್ ಆಕ್ಸಿಜನ್. ಆ ಕೊಳತ್ಸ ಪ್ರೊಸೆಸ್ ಏನಿದೆಯಲ್ಲ ಅದಕ್ಕೆ ಆಕ್ಸಿಜನ್ ಕೇಳತವೆ, ಉಸಿರಾಡೋದಕ್ಕೆ ಕೇಳೋದಿಲ್ಲ. ಅನೇರೋಬಿಕ್ ಡಸ್ ನಾಟ್ ಬ್ರೀದ್ ಆಕ್ಸಿಜನ್, ಉಸಿರಾಡೋದಕ್ಕೆ ಕೇಳ್ತಾ ಇಲ್ಲ. ಬಟ್ ಆ ಡಿಕಂಪೋಸಿಷನ್ ಮಾಡಕ್ಕೆ ಓಕೆ ಕೆಮಿಕಲ್ ಪ್ರೊಸೆಸ್ಗೆ ಆಕ್ಸಿಜನ್ ಬೇಕು. ಸೊ ಅದನ್ನ ನಾವು ಸಿಒಡಿ ಅಂತ ಹೇಳಿ ಕರಿತೀವಿ. ಸೊ ಸಿಒಡಿ ಇಸ್ ಜನರಲಿ ಅಸೋಸಿಯೇಟೆಡ್ ವಿತ್ ಯುವರ್ ಡಿಕಂಪೋಸಿಷನ್. ಸೊ ಇವು ಡಿಕಂಪೋಸಿಷನ್ ಸಿಒಡಿ ಲೆವೆಲ್ ನೀವು ತಗೊಂಡಾಗ ಬೋತ್ ಬಯೋಡಿಗ್ರೇಡಬಲ್ ಅಂಡ್ ನಾನ್ ಬಯೋಡಿಗ್ರೇಡಬಲ್ ಆರ್ಗ್ಯಾನಿಕ್ ಮ್ಯಾಟರ್ದು ತಗೋಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಸಿಒಡಿ ಇಸ್ ಆಲ್ವೇಸ್ ಲೋವರ್ ದನ್ ಬಿಒಡಿ ಅಂತ ಕೊಟ್ಟಿದ್ದಾರೆ. ಸೊ ಸಿಒಡಿ ಇಸ್ ನೆವರ್ ಲೋವರ್ ದನ್ ಬಿಒಡಿ. ಫಸ್ಟ್ ಬಿಒಡಿ ಬಂದ್ಬಿಡುತ್ತೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಬದುಕಿರೋ ಆಕ್ಸಿಜನ್ ಫಸ್ಟ್ ಡಿಮ್ಯಾಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತವೆ. ಯಾವಾಗ ಆಕ್ಸಿಜನ್ ಸಿಗಲ್ಲ ಓಕೆ ಅವೆಲ್ಲ ಸತ್ತೋಗಕ್ ಸ್ಟಾರ್ಟ್ ಆಗುತ್ತೆ. ಸತ್ತೋಗಾದ್ಮೇಲಿಂದ ಸಿಒಡಿ, ಯಾಕಂದ್ರೆ ಇವಾಗ ಸತ್ತೋದ್ಮೇಲೆ ಕೊಳತ್ಸ್ಬೇಕು. ಅನೇರೋಬಿಕ್ ಬ್ಯಾಕ್ಟೀರಿಯಾ ಇಲ್ಲಿ ಏನಿದೆ ಅದು ಕೊಳತ್ಸಬೇಕು ಅದನ್ನ. ಸೊ ಕೊಳತ್ಸ್ಬೇಕಾದ್ರೆ ಏನಾಗುತ್ತೆ, ಅದು ಸಿಒಡಿ ಡಿಮ್ಯಾಂಡ್ ಬಂದ್ಬಿಡುತ್ತೆ, ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಬರುತ್ತೆ. ಸೊ ಸಿಒಡಿ ಇಸ್ ಆಲ್ವೇಸ್ ಹೈಯರ್ ದನ್ ಯುವರ್ ಬಿಒಡಿ. ಓಕೆ, ಸೊ ಸಿಒಡಿ ಇಸ್ ಆಲ್ವೇಸ್ ಹೈಯರ್ ದನ್ ಬಿಒಡಿ. ಸೊ ನೆಕ್ಸ್ಟ್ ಫೋರ್ತ್ ಆಪ್ಷನ್, ಏರೇಷನ್ ಇನ್ಕ್ರೀಸಸ್ ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ ಇನ್ ವಾಟರ್ ಬಾಡೀಸ್. ಸೊ ಈಗ ಇಂಥ ಕೆರೆಗಳಿಗೆ ನಾವು ಡಿಸಾಲ್ವ್ಡ್ ಆಕ್ಸಿಜನ್ ಹಾಕಿದ್ರೆ, ಬೇರೆ ಮೇಲಿಂದ ಗಾಳಿ ತೆಗೆದು ಒಳಗಡೆ ಡಿಸಾಲ್ವ್ಡ್ ಆಕ್ಸಿಜನ್ ಹಾಕಿದ್ರೆ ಆಕ್ಸಿಜನ್ ಡಿಮಾಂಡ್ ಏನಿದೆ ಅದು ಕಮ್ಮಿ ಆಗ್ತಾ ಬರುತ್ತೆ, ಡಿಕಂಪೋಸಿಷನ್ ಸ್ಟಾರ್ಟ್ ಆಗುತ್ತೆ. ಆಮೇಲಿಂದ ಬಿಒಡಿ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್ ಕಮ್ಮಿ ಆಗುತ್ತೆ, ಆಕ್ಸಿಜನ್ ಜಾಸ್ತಿ ಆಗುತ್ತೆ, ಲೇಕ್ ಮತ್ತೆ ಅದು ರಿವೈವ್ ಆಗುತ್ತೆ. ಸೊ ಏರೇಷನ್ ಇನ್ಕ್ರೀಸಸ್ ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ ಇನ್ ದ ವಾಟರ್ ಬಾಡೀಸ್. ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟು, ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟು, ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಥರ್ಡ್ ಒನ್ ಮಾತ್ರ ತಪ್ಪಿದೆ. ಓಕೆ, ಸೊ ಒನ್ ಸ್ಟೇಟ್ಮೆಂಟ್ ಇಸ್ ಟ್ರೂ, ಟೂ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ, ತ್ರೀ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ, ವಿಚ್ ಅಮಂಗ್ ದಿ ಬಿಲೋ ಆಪ್ಷನ್. ಸೊ ಇಟ್ ಇಸ್ ತ್ರೀ ಸ್ಟೇಟ್ಮೆಂಟ್ಸ್. ನೆಕ್ಸ್ಟ್, ವಿಚ್ ಅಮಾಂಗ್ ದ ಬಿಲೋ ಲೇಕ್ ಹ್ಯಾಸ್ ಬೀನ್ ರಿಮೂವ್ಡ್ ಫ್ರಮ್ ಮಾಂಟ್ರಿಕ್ಸ್ ರೆಕಾರ್ಡ್ ಇನ್ 2002. ಸೊ ಮಾಂಟ್ರಿಕ್ಸ್ ರೆಕಾರ್ಡ್ ಅಂತ ಹೇಳಿದ್ರೆ ರಾಮಸಾರ್ ಲೇಕ್ ಗಳಿರ್ತವೆ. ಸೊ ಇಂಪಾರ್ಟೆಂಟ್ ಲೇಕ್ಸ್ ಅನ್ನ ರಾಮಸಾರ್ ಲೇಕ್ ಒಳಗಡೆ ಹಾಕ್ತಾರೆ, ವೆಟ್ ಲ್ಯಾಂಡ್ ಗಳನ್ನ. ಸೊ ವೆಟ್ ಲ್ಯಾಂಡ್ ಅಲ್ಲಿ ಇವಾಗ ಯಾವ್ದ್ರಲ್ಲಿ ಪೊಲ್ಯೂಷನ್ ತುಂಬಾ ಜಾಸ್ತಿ ಆಗಿ ಆ ವೆಟ್ ಲ್ಯಾಂಡ್ ಹಾಳಾಗ್ತಾ ಇದೆ ಅದನ್ನ ತೆಗೆದು ಮಾಂಟ್ರಿಕ್ಸ್ ರೆಕಾರ್ಡ್ ಒಳಗಡೆ ಹಾಕಿರ್ತಾರೆ. ಸೊ ಇಂಡಿಯಾದಲ್ಲಿ ಒಂದು ಲೇಕ್ ಅನ್ನ ಮಾಂಟ್ರಿಕ್ಸ್ ರೆಕಾರ್ಡ್ ಒಳಗಡೆ ಹಾಕಿದ್ರು, ಅದನ್ನ ವಾಪಸ್ ತೆಗೆದಿದ್ದು 2002 ಅಲ್ಲಿ ಒಂದು ಲೇಕ್ ಚೆನ್ನಾಗಿ ಆಯ್ತು, ಅದು ಆ ಪೊಲ್ಯೂಷನ್ ಎಲ್ಲ ಕಮ್ಮಿ ಆಗಿ ರಿವೈವ್ ಆಯ್ತು. ಸೊ ಆ ರೀತಿ ತೆಗೆದಿದ್ದು ಯಾವ ಲೇಕ್ ಅನ್ನ ಅಂತ ಕೇಳ್ತಾ ಇದ್ದಾರೆ. ಲೋಕ್ಟಾ ಕೆಲದೇವ್ ವುಲಾರ್ ಚಿಲ್ಕಾ. ಸೊ ಇಟ್ ಇಸ್ ಆಪ್ಷನ್ ಡಿ ಚಿಲ್ಕಾ, ಆಪ್ಷನ್ ಡಿ ಚಿಲ್ಕಾ. ಈ ಸದ್ಯಕ್ಕೆ ಲೋಕ್ಟಾಕ್ ಮತ್ತೆ ಕೇಲಾದೇವಿ ಎರಡು ಮಾಂಟ್ರಿಕ್ಸ್ ರೆಕಾರ್ಡ್ ಒಳಗಡೆ ಇದಾವೆ ಇಂಡಿಯಾ ಲೇಕ್ ಅಲ್ಲಿ, ಉಲಾರ್ ಇಲ್ಲ. ಸೊ ಲೋಕ್ಟಾಕ್ ಮತ್ತೆ ಕೇಲಾದೇವಿ ಇದೆ, ಇನ್ನ ಚಿಲ್ಕಾನೂ ಇತ್ತು. ಚಿಲ್ಕಾ ತೆಗ್ದಿದ್ದಾರೆ ಯಾಕಂದ್ರೆ ಕ್ಲೀನ್ ಆಯ್ತು, ಅದು ಪೊಲ್ಯೂಷನ್ ಎಲ್ಲ ಕಂಟ್ರೋಲ್ ಗೆ ಬಂತು. ಸೊ 2002 ಅಲ್ಲಿ ಮಾಂಟ್ರಿಕ್ಸ್ ರೆಕಾರ್ಡ್ ಇಂದ ಹೊರಗಡೆ ತೆಗ್ದಿದ್ದಾರೆ ಅದನ್ನ. ಓಕೆ, ಸೊ ದೀಸ್ ವರ್ ದಿ 10 ಕ್ವೆಶನ್ಸ್ ಫ್ರಮ್ ಎನ್ವೈರನ್ಮೆಂಟ್ ದಟ್ ವಿ ಹ್ಯಾಡ್ ಟೇಕನ್ ಫಾರ್ ಟುಡೇ, ಅಂಡ್ ಹೋಪ್ಫುಲಿ ಇಟ್ ವಾಸ್ ಹೆಲ್ಪ್ಫುಲ್. ಅಂಡ್ ಪ್ಲೀಸ್ ಸ್ಟಡಿ ವೆಲ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.